ಜನಗಳಿಗೆ ಅಕ್ಕಿ ನೆಸೆಸಿಟಿ ಅಲ್ಲ ಮುಸ್ಲಿಮ್ಸ್ ಅಲ್ಲಿ ಎಜುಕೇಶನ್ ಕಮ್ಮಿ ಒಂದು ವರ್ಷ ಆದ್ಮೇಲೆ ಬಿಎಂಟಿಸಿ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ಜನಗಳಿಗೆ ತೋರಿಸ್ತಾರೆ ಇವೆಲ್ಲ ಸುಳ್ಳು ಜನಗಳಲ್ಲಿ ಯಾರು ಬಡವರು ಅಂತ ಏನಿರಲ್ಲ ರೀ ಶಾಶ್ವತವಾಗಿ ಮಾಡ್ಕೊಳ್ಳೋಕೆ ಏನಾದ್ರು ನಮಗೆ ಸರ್ಕಾರದ ಮೇಲೆ ಭರವಸೆ ಅನ್ನೋದಕ್ಕಿಂತ ಜನಗಳಿಗೆ ಏನು ಮಾಡಲ್ಲ ಸೈಕು ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಲ್ಲ ಜನಸಾಮಾನ್ಯರ ಬದುಕು ತುಂಬಾ ಕಷ್ಟ ಆಗುತ್ತೆ ನಾ ಹತ್ತು ಕೆಜಿ ಯಾರು ಕೇಳಿರ್ಲಿಲ್ಲ ಇವರೇ ಘೋಷಣೆ ಮಾಡ್ಕೊಂಡು ಇವರೇ ಕೊಡ್ತಾ ಇರೋದಲ್ವಾ ಜನಗಳಿಗೆ ಅಕ್ಕಿ ನೆಸೆಸಿಟಿ ಅಲ್ಲ ಕೆಲಸ ಉದ್ಯೋಗ ಫಸ್ಟ್ ಕೊಟ್ರೆ ಆಮೇಲೆ ಎಲ್ಲ ಅವರೇ ದುಡ್ಕೊಂಡು ತಿಂತಾರೆ ಮನೇಲಿ ಕುಂದಿರೋರು ಕುಂದಿರ್ತಾರೆ ಕೆಲ್ಸಕ್ಕೋಗೋರು ಕೆಲ್ಸಕ್ಕೋಗಾರೆ ಇವಾಗ ದುಡ್ಡು ಕೊಟ್ರೆ ಏನು ಮಾಡ್ತಾರೆ ಗಂಡಸುಗಳು ಕೊಟ್ಬಿಡ್ತಾರೆ ಅವ್ರು ಕುಡಿಯೋಕ್ಕೊಂದು ಆಧಾರ ಆಗುತ್ತೆ ಎಣ್ಣೆ ಬೆಲೆ ಎಲ್ಲ ಜಾಸ್ತಿ ಮಾಡಿದ್ದಾರೆ ಅದು ಇವ್ರಿಗೆ ಅನುಕೂಲ ಆಗುತ್ತೆ ಅಷ್ಟೇ ಈಗ ಅಕ್ಕಿ ಸ್ಟಾಪ್ ಮಾಡಿದ ತಕ್ಷಣಕ್ಕೆ ಜನಗಳಿಗೆ ಅಕ್ಕಿ ಕೊಟ್ಟಿಲ್ಲ ಅಂತೇನೆ ಸ್ಟ್ರೈಕ್ ಮಾಡಲ್ವಲ್ಲ ಯಾರು ಜನಗಳು ಯಾರು ಸ್ಟ್ರೈಕೇ ಮಾಡಲ್ಲ ಸ್ಟ್ರೈಕು ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಲ್ಲ ಸ್ಟ್ರೈಕ್ ಮಾಡಿದಾರೆಲ್ಲ ದುಡ್ಡು ಇಸ್ಕೊಂಡು ಮನೆಗೆ ಸೇರ್ಕೊಂತಾರೆ ಇಲ್ಲೆಲ್ಲ ಜನಸಾಮಾನ್ಯರ ಬದುಕೋದು ತುಂಬ ಕಷ್ಟ ಇವಾಗಿನ ಯಾವುದೇ ಸರ್ಕಾರ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ದಳ ಬಂದರೂ ಅಷ್ಟೇ ಜನಸಾಮಾನ್ಯರು ಬದುಕೋದು ತುಂಬ ಕಷ್ಟ ಆಗುತ್ತೆ ಎಲ್ಲ ಅಧಿಕಾರ ಸಾಹಿಗಳು ಎಲ್ಲ ಅಧಿಕಾರನೇ ಒಬ್ಬ ಎಮ್ ಎಲ್ ಎಗಿದ್ರು ಅವನ ಅಧಿಕಾರನೇ ಬಳಸ್ಕೊಳ್ಳೋದು ಯಾರು ಜನಸಾಮಾನ್ಯರ ಪರವಾಗಿ ಮಾತಾಡಲ್ಲ ನಮ್ಮ ಏರಿಯಾಗಳಲ್ಲಿ ಹಳ್ಳಿಗಳಲ್ಲಿ ಏನು ಅನುಕೂಲ ಮಾಡಲ್ಲ ಈಗ ಒಂದು ಸರ್ಕಾರಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ ವರ್ಷಕ್ಕೆ ಇಷ್ಟು ಅಂತ ಬಂದೇ ಬರುತ್ತೆ ಅದನ್ನು ಯಾವುದೇ ಉಪಯೋಗಕ್ಕೆ ಬಳಸಲ್ಲ ಅವರು ಸ್ವಂತ ಯೂಸಿಗೆ ಬಳಸ್ಕೊಂತಾರೆ ಗೊತ್ತಿರುತ್ತೆ ಆದರೂ ಈಗ ಗೌರ್ಮೆಂಟ್ ಅಧಿಕಾರಿಗಳು ಯಾರು ಅದನ್ನು ಬಳಸಲ್ಲ ಈಗ ಐದು ಯೋಜನೆಗಳನ್ನು ತರ್ತೇವೆ ಅಂತ ಹೇಳಿದ್ರು ಬಸ್ ಈಡೇರಿದೆ ನಿಜವಾಗ್ಲೂ ಬಸ್ಸಿಂದ ಯೂಸ್ ಆಗ್ತಿದ್ಯಾ ಮಹಿಳೆಯರಿಗೆ ಅದು ಇವಾಗ ಗೊತ್ತಾಗಲ್ಲ ಒಂದು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಇವ್ರು ಲಾಸ್ ಎಷ್ಟು ಆದಾಯ ಎಷ್ಟು ಅನ್ನೋದು ಒಂದು ವರ್ಷ ಆದ್ಮೇಲೆ ಅವರೇ ಕೊಡ್ತಾರೆ ಎಷ್ಟು ಬರುತ್ತೆ ಎಷ್ಟು ಹೋಗ್ತಾ ಇದೆ ಅನ್ನೋದು ಅವ್ರು ತೋರಿಸ್ತಾರೆ ಇವಾಗ ಏನು ಜನಗಳು ಖುಷಿ ಇರುತ್ತೆ ಫ್ರೀ ಬಸ್ಸು ಅಂತ ಒಂದು ವರ್ಷ ಆದ್ಮೇಲೆ ಬಿ ಎಂ ಟಿ ಸಿ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ಜನಗಳಿಗೆ ತೋರಿಸ್ತಾರೆ ಅವರು ಡ್ರೈವರ್ಗೆ ಸಂಬಳ ಕೊಡದೇ ಇದ್ದಾಗ ಅನಾಹುತಗಳಾದಾಗ ಈ ಇನ್ಶೂರೆನ್ಸ್ ಈಗ ಬಸ್ ಫ್ರೀ ಇಲ್ಲ ಅಂತ ಅಂತಾರಲ್ವಾ ಬೈ ಚಾನ್ಸ್ ಎಲ್ಲರೂ ಒಂದು ಆಕ್ಸಿಡೆಂಟ್ ಆಗಿ ಬಸ್ ಒಂದು 20 ಜನ ಸತ್ತರೆ ಇನ್ಶೂರೆನ್ಸ್ ಹೆಂಗೆ ಕ್ಲೇಮ್ ಮಾಡ್ತಾರೆ ಇವರು ಅದಕ್ಕೆ ಅದೇ ಜನಗಳಿಗೆ ಒಂದು ಘೋಷಣೆ ಮಾಡಿಬಿಡೋದು ಈಸಿ ಅದನ್ನು ಪೂರೈಸೋದಾಗಲಿ ಅದನ್ನು ಈಗ ಸರ್ಕಾರ ಮಾಡ್ತಾರೆ ಮುಂದಿನ ಸರ್ಕಾರ ಬಂದು ಏನು ಮಾಡ್ತಾರೆ ಇವೆಲ್ಲ ಕಿತ್ತಾಕಿ ಬೇರೆದು ಮಾಡ್ತಾರೆ ಅದೇ ಇರಬಾರ್ದು ಶಾಶ್ವತವಾಗಿ ಮಾಡ್ಕೋಬೇಕು ಏನಾದರೂ ಶಾಶ್ವತ ಪರಿಹಾರನ ಜನಗಳು ಕೊಡಬೇಕು ಒಂದೊಂದು ಸರ್ಕಾರ ಬಂದು ಒಂದೊಂದು ಸರ್ಕಾರ ಬಂದು ಒಂದೊಂದು ಯೋಜನೆ ಮಾಡಿದ್ರೆ ಜನ ಅಭಿವೃದ್ಧಿ ಆಗಲ್ಲ ಅಷ್ಟೇ ಇವೆಲ್ಲ ಸುಳ್ಳು ಜನಗಳಲ್ಲಿ ಯಾರು ಬಡವರು ಅಂತ ಏನಿರಲ್ಲ ರೀ ಕೆಲಸ ಮಾಡೋನು ದುಡಿತಾನೆ ಬಡವ ಅಂತ ನೀವೇ ಘೋಷಣೆ ಮಾಡ್ಕಂತಿರಲ್ಲ ನಮ್ಮೀಗ ನಮ್ಮ ರಾಜ್ಯದಲ್ಲಿ 1,80,00,000 ಬಿ ಪಿ ಎಲ್ ಕಾರ್ಡ್ ಇದೆ ನಿಮ್ಗೆ ಆ್ಯಕ್ಚುಲಿ ನಿಮಗೂ ಗೊತ್ತಿರುತ್ತೆ ಅದು ಅಂದರೆ ಬಡವ್ರ ಸಂಖ್ಯೆನೇ 4 ಕೋಟಿ ಇದೆ ಬರೀ ಶ್ರೀಮಂತ 2 ಕೋಟಿ ಇರೋದು 6 ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಎಜುಕೇಟೆಡ್ ಎಲ್ಲರಿಗೂ ತಿಳಿದಿರೋದೇ ಅದು ಬಟ್ ಯಾರು ಅದನ್ನು ಕೇಳೋದೇ ಇಲ್ಲ ಅದು ಅದೇ ಪ್ರಾಬ್ಲಮ್ ಅಷ್ಟೇ ಈಗ ವಿದ್ಯಾಮಂತ್ರಿಗಳು ಯಾರು ಇವಾಗ ಕೆಲಸ ಗೌರ್ಮೆಂಟ್ ಕೆಲಸ ಬೇಕು ಅಂದ್ರೆ 10,00,000 20,00,000 2 ಕೋಟಿ 3 ಕೋಟಿ ಹಂಗೆ ಕೊಟ್ಟರೆ ಎಲ್ಲಿ ಅವ್ರನ್ನೆಲ್ಲಿ ಫ್ರೀಯಾಗಿ ಕೆಲಸ ಮಾಡ್ತಾನೆ ಅವನು ದುಡ್ಡು ಕೊಟ್ಟೆ ಕೆಲಸ ಮಾಡ್ತಾನೆ ಅವ್ರು ಜನಗಳಿಗೆ ಬೇಕಾಗಿರೋದು ಎಜುಕೇಷನ್ನು ಮತ್ತು ಮೆಡಿಕಲ್ ಬಿಟ್ಟರೆ ಇನ್ನೇನು ಕೇಳಲ್ಲ ಅವರು ಈಗ ವಯಸ್ಸಾಗಿರೋರಿಗೆ ಎಜುಕೇಷನ್ನು ಏನು ಬೇಕಾಗಿಲ್ಲ ಅವ್ರಿಗೆ ಮೆಡಿಕಲ್ಲು ಮತ್ತು ಹಾಸ್ಪಿಟ್ಲುಗಳೆಲ್ಲರೂ ತುಂಬ ಹತ್ರದಲ್ಲಿ ಅವ್ರಿಗೆ ಅನುಕೂಲ ಆಗುವಂಥ ಜಾಗಗಳಲ್ಲಿ ಒಳ್ಳೊಳ್ಳೆ ಜಿಲ್ಲಾ ಹಾಸ್ಪಿಟ್ಲುಗಳು ಮತ್ತು ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟಗಳಲ್ಲಿ ಒಳ್ಳೊಳ್ಳೆ ಹಾಸ್ಪಿಟ್ಲುಗಳು ಕಟ್ಟರೆ ಹೈಟೆಕ್ ಹಾಸ್ಪಿಟ್ಲುಗಳು ಅದನ್ನು ಯೂಸ್ ಮಾಡ್ಕೊಂತಾರೆ ಈಗ ಅದು ದಂಧೆ ಮಾಡಿಬಿಟ್ಟವರಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕೆಲಸ ಮಾಡ್ತಾರೆ ಪ್ರೈವೇಟ್ ಅವರೇ ಸೊ ಒಂದೆರಡು ನರ್ಸಿಂಗ್ ಓಪನ್ ಮಾಡ್ಕೊಂಡು ಅವರೇ ಕೆಲಸ ಮಾಡಿಬಿಡ್ತಾರೆ ಅದು ಕೆಲಸ ಮಾಡ್ತಾರೆ ಅದೇ ಮೊನ್ನೆ ಎಲ್ಲ ಬಂದಿದೆಯಲ್ಲ ಅದು ನಿಮ್ಮ ಟಿವಿಗಳಲ್ಲಿ ಸಿದ್ದರಾಮಯ್ಯ ಆಗಲಿ ಯಡಿಯೂರಪ್ಪ ಅಂತಲ್ಲ ಬೊಮ್ಮಾಯಿ ಅಂತಲ್ಲ ಕುಮಾರಸ್ವಾಮಿ ಅಂತಲ್ಲ ನಮಗೆ ಸಿ ಎಂ ಮುಖ್ಯ ಅಂತ ಸಿ ಎಂ ಮಾಡಿದ ಕ್ಷಣಕ್ಕೆ ಎಲ್ಲ ಒಂದು ಸರ್ಕಾರದ ಆಡಳಿತದಲ್ಲಿ ಎಲ್ಲ ಮಾಡ್ತಾರೆ ಜನಗಳು ಅವ್ರು ಗೌರ್ಮೆಂಟ್ ಅಫೀಷಿಯಲ್ ಮಾಡಿದ್ರು ಒಂದು ಸರ್ಕಾರದ ಆಡಳಿತದಲ್ಲಿ ಅವ್ರ ಓನ್ ಆಗಿ ಸರ್ಕಾರದ ಡಿಸಿಷನ್ ಬಿಟ್ಟು ಕಾನೂನು ಪ್ರಕಾರ ಏನಿದೆ ಅದು ಯಾರು ಮಾಡೋದೇ ಇಲ್ಲ ಕಾನೂನಲ್ಲಿ ಏನಿದೆ ಅದನ್ನು ಯಾರು ಮಾಡ್ತಾರೆ ಒಬ್ಬ ಎಮ್ ಎಲ್ ಎ ಫೋನ್ ಮಾಡ್ತಾನೆ ಒಬ್ಬ ಇನ್ಸ್ಪೆಕ್ಟರ್ ನಮ್ಮ ಒಂದು ಬಿಟ್ಟು ಕಳಿಸ್ಬಿಡಿ ಅಂತ ಬಿಟ್ಟು ಕಳಿಸ್ಬಿಡ್ತಾರೆ ಅವನೇನು ತಪ್ಪು ಮಾಡೋನೆ ಅಂತ ಇವ್ರು ಎಂಕ್ವೈರಿನೇ ಮಾಡಲ್ಲ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಅಷ್ಟೇ ಎಲ್ಲ ರಾಜ್ಯದಲ್ಲೂ ಅಷ್ಟೇನೆ ನಮ್ಮ ರಾಜ್ಯದಲ್ಲಿ ಅಂತೆಲ್ಲ ಎಲ್ಲ ರಾಜ್ಯದೇನೋ ಅದೇ ಕಥೆ ನಮಗೆ ಸರ್ಕಾರದ ಮೇಲೆ ಭರವಸೆ ಅನ್ನೋದಕ್ಕಿಂತ ಜನಗಳಿಗೆ ಏನು ಮಾಡಲ್ಲ ಇವರು ಸುಮ್ಮನೆ ಘೋಷಣೆ ಕೂಗ್ತಾರೆ ಈಗ 5 ವರ್ಷ ಸರ್ಕಾರ ಮಾಡ್ತಾರೆ ನೆಕ್ಸ್ಟ್ ಇವರು ಅವ್ರು ಕಿತ್ತಾಡ್ತಾರೆ ಜನಗಳಿಗೆ ದುಡ್ಡು ಕೊಡ್ತಾರೆ ಗೆಲ್ತಾರೆ ಅಷ್ಟೇ ಇದು ಕಂಟಿನ್ಯೂ ಆಗ್ಬಿಡುತ್ತೆ ಅದು ಸಾಫೆ ಆಗಲ್ಲ ಇಂಡಿಯನ್ ನಾವು ಸೇಫ್ಟಿ ಬಗ್ಗೆ ತುಂಬ ಇದಿದೆ ಅದರಲ್ಲೆಲ್ಲ ತುಂಬ ಮುನ್ನೆಚ್ಚರಿಕೆ ವಹಿಸ್ಕೊಂಡಿದ್ದಾರೆ ಈಗ ನಮಗೆ ಪಾಕಿಸ್ತಾನ ಆಗಲಿ ಚೀನಾ ಆಗಲಿ
ಅಕ್ಕಪಕ್ಕ ದೇಶದವರು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿ ಬರೋದೇ ಇಲ್ಲ ಇವಾಗ, ಅಷ್ಟು ಕಟ್ಟುನಿಟ್ಟಾಗಿ ಮಾಡಿದ್ದಾರೆ, ದೇಶದ ಭದ್ರತೆ ಚೆನ್ನಾಗಿ ಮಾಡಿದ್ದಾರೆ. ಬೇರೆದೆಲ್ಲ ಇದ್ದೇ ಇರುತ್ತೆ, ನೋಟ್ ಪೇನ್ ಅವೆಲ್ಲ ಬರ್ತದೆ ಹೋಗುತ್ತೆ, ಬೇರೆ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು, ಅದನ್ನು ಇವರೇ ಮಾಡಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅಂದಮೇಲೆ ಅವ್ರದೇ ಆದ ಒಂದು ಕಾನೂನು ಇರ್ತವೆ, ಅದನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ, ಸಲಹೆಗಾರರು ಇರ್ತಾರೆ, ಏನು ಒಬ್ಬರೇ ಏನು ಮಾಡಲ್ವಲ್ಲ. ಅದನ್ನು ಮೋದಿ ಒಬ್ಬನೇ ಡಿಸಿಷನ್ ಮಾಡುವಂಥದ್ದು ಯಾವುದೂ ಕಾರ್ಯ ಇರೋದಿಲ್ಲ. ಈಗ ನಮ್ಮ ಸಿದ್ದರಾಮಯ್ಯ ಒಬ್ಬನೇ ಏನು ಮಾಡಲ್ಲ, ಅದು ಕ್ಯಾಬಿನೆಟ್ಗೆ ಹಾಕಿ ಅವರೆಲ್ಲ ಒಪ್ಪಿಗೆ ತಗೊಂಡು ಆಮೇಲೆ ಮಾಡುವಂಥದ್ದು. ಈ ಕೃಷಿ ಬಗ್ಗೆ ಯಾರಿಗೂ ಗಮನನೇ ಇರಲ್ಲ. ಎಜುಕೇಷನ್ ಮಿನಿಸ್ಟ್ರು ಮಾಡಿದವ್ರಿಗೆ ಈ ಫ್ರೀ ಎಜುಕೇಷನ್ ಬಗ್ಗೆ ಏನು ಕೊಡೋದೇ ಇಲ್ಲ ಅವ್ರು. ಎಜುಕೇಷನ್ ಈಗ ಪಠ್ಯ ಪುಸ್ತಕ ಪರೀಕ್ಷೆ ಅಂತ ಓ ಸರಿ ಮಾಡಿದ್ದು, ಅದು ಇದನ್ನು ಯಾಕೆ ತಿದ್ದುಪಡಿ ಮಾಡೋದವರು? ಅದನ್ನ ನಾವು ಹೇಳಲ್ಲ, ಅಂದ್ರೆ ನಮ್ಮ ದೇಶದ ಭದ್ರತೆ ಬಗ್ಗೆ ಒಳ್ಳೆ ಇದು ಮಾಡಿದ್ದಾರೆ. ಬೇರೆ ಕಡೆ ಹೋಗಿ ಮಾಡಿದವೆಲ್ಲ ಅದನ್ನ ಲೆಕ್ಕಕ್ಕೆ ಬರಲ್ಲ. ನಮ್ಮ ದೇಶದ ಭದ್ರತೆ ಚೆನ್ನಾಗಿದೆ ಅಷ್ಟೇ. ಮುಂದಿನ ಪ್ರಧಾನಿ ಕೂಡ ಮೋದಿ ಆಗಬೇಕು ಅಂತ ಹೇಳ್ತೀರಾ? ಹಿಂದವರೇ ಅಂತ ಹೇಳಲ್ಲ, ಒಳ್ಳೆ ಜನಾಂಗ ಅಭಿವೃದ್ಧಿ ಮಾಡುವಂತ ಒಬ್ಬ ವ್ಯಕ್ತಿ ಮಾಡಿದ್ರೆ ಸಾಕು. ಮೋದಿ ದೇಶದ ಭದ್ರತೆ ಕಾಯ್ತಿದ್ದಾರೆ ಅವರು. ಬಡ ಜನಗಳಿಗೆ ತುಂಬಾ ಕಷ್ಟ, ಅವ್ರು ಮಾಡ್ತಾ ಇರೋದು ತುಂಬಾ ಕಷ್ಟ ಇದೆ. ಯಾಕೆ GST ಅವು ಇವು ಎಲ್ಲ ಈ ಸಾಮಾನ್ಯ ಜನರಿಗೆ ಏನು ಬರಲ್ಲ, ಅದು ಬಡವ್ರಿಗೂ ಬರ್ತದ. ಅದು ಆದ್ರಿಂದ ಅದು ಬೇಡ, ಅದು ಬೇಡ ಅಂತಾನೆ ಅವರು ಸ್ಟಾರ್ಟಿಂಗ್ ಅಲ್ಲಿ BJP ಬಂದಾಗ್ಲೇನೆ ಹೇಳಿದ್ರು ಒನ್ ನೇಷನ್ ಮಾಡ್ತೀವಿ ಅಂತ. ಅದಕ್ಕೆ ಸರ್ ಒಪ್ಕೊಳ್ಳಲ್ವಲ್ಲ, ಜನಾಂಗನೇ ಒಪ್ಕೊಳ್ಳಲ್ಲ, ನಮ್ಮ ಜನನೇ ಒಪ್ಕೊಳ್ಳಲ್ಲ. ಈಗ ಮುಸ್ಲಿಮ್ಸ್ ಅವರೆಲ್ಲ ಬೇಡ ಅಂತ ಅದ ಕಾಲ ಇದು ಮಾಡಿದ್ರು, ಮೊನ್ನೆ ಎಲ್ಲ ಅವರು ಸಂವಿಧಾನದಲ್ಲಿ ಮಾತಾಡಿದಾರಲ್ಲ. ನಮ್ಮಲ್ಲಿ ಒಂದ್ ದೇಶ ಒಂದ್ ನೇಷನ್, ಒಂದೇ ಕಾನೂನು ಬರ್ಬೇಕು ಎಲ್ಲರಿಗೂ, ಮುಸ್ಲಿಮ್ಸ್ ಆಗ್ಲಿ, ಹಿಂದೂ ಆಗ್ಲಿ, SC ST ಆಗ್ಲಿ. ಇದ್ ಮಾಡಿರೋದು ಇದೇ ತಲೆನೋವು, ಇದು ಸುಮಾರು ವರ್ಷಗಳ ಹಿಂದೆನೆ ಮಾಡ್ಕೊಬಿಟ್ಟಿದ್ರು, ಇಷ್ಟೆಲ್ಲ ಬೆಳೀತಾ ಇರಲಿಲ್ಲ. ಇವಾಗ ಮಾಡ್ತಾ ಮಾಡ್ತಾ ಹೋದ್ರೆ ಅದ ಕಷ್ಟ. ಇವಾಗ ಏನಂದ್ರೆ ಎಲ್ಲರೂ ಬೆಳೆದು ಬಿಟ್ಟವ್ರೆ, ಕೋಟಿಗಟ್ಟಲೆ ದುಡ್ಡು ಮಡಗಿದ್ದಾರೆ, ಕೋರ್ಟ್ಗೆ ಹಾಕ್ತಾರೆ, ಅದು ಕೋರ್ಟಿಂದ ನೋಟಿಸ್ ಎಲ್ಲ ಕ್ಲಿಯರ್ ಆಗೋಷ್ಟ್ರಲ್ಲಿ 50 ವರ್ಷ ಆಗುತ್ತೆ. ಇವರೆಲ್ಲ ಸತ್ತೋಗಿರ್ತಾರೆ, ಇನ್ನು ಅಸುಬ್ರಹ್ಮದವ್ರು ಏನು ಮಾಡ್ತಾರೆ? ಮುಸ್ಲಿಮ್ಸಲ್ಲಿ ಎಜುಕೇಷನ್ ಕೊಟ್ಟರೆ ಅವ್ರಿಗೆ ಗೊತ್ತಾಗುತ್ತೆ, ಓದ್ತಾರೆ. ಮುಸ್ಲಿಮ್ಸಲ್ಲಿ ಎಜುಕೇಷನ್ ಕಮ್ಮಿ, ಓದಿಸಲ್ಲ ಅವ್ರ ಮಕ್ಕಳುಗಳನ್ನ, ಅದರಿಂದ ತುಂಬ ಕಷ್ಟ. ಓದಿಸ್ಬೇಕು ಎಲ್ಲರ ಮಕ್ಕಳನ್ನು, ಎಷ್ಟಾಗುತ್ತೆ ಅಷ್ಟು ಓದಿಸಿದ್ರೆ ಏನೂ ಆಗಲ್ಲ. ಈ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರೂ ಓದಿಸ್ತಾರೆ ಮಕ್ಕಳುಗಳನ್ನ, ಮುಸ್ಲಿಮ್ಸಲ್ಲಿ ಕಮ್ಮಿ ಓದಿಸಲ್ಲ ಅವರು. ಅವ್ರ ಪರ್ಸ್ನಲ್ ಕೆಲ್ಸಗಳಿಗೆ ಹೋಗ್ಬಿಡ್ತಾರೆ, ಯಾವುದೋ ಗ್ಯಾರೇಜ್ಗಳಿಗೆ, ಅಲ್ಲಿಗೆ ಇಲ್ಲಿ ಕೆಲ್ಸಕ್ಕೆ ಕಳಿಸ್ಬಿಡ್ತಾರೆ.